ಎಸ್ಎಸ್ಎಲ್ಸಿ ಟಾಪರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ನಮ್ ಜೊತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸ್ಟೂಡೆಂಟ್ಸ್ ಇದಾರೆ. ಸೊ ಅವ್ರನ್ನ ಕೂಡ ಮಾತಾಡ್ಸೋಣ, ಹೇಗೆಲ್ಲ ಮಾರ್ಕ್ಸ್ ನ ತೆಗೆದ್ರು, ಸೊ ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ರು, ಅವ್ರ ಸ್ಕೂಲ್ ಏನ್ ಸಪೋರ್ಟಿವ್ ಆಗಿದ್ರು ಅದನ್ನೆಲ್ಲ ಕೇಳೋಣ. ಎಸ್, ಇವಾಗ ಆಲ್ಮೋಸ್ಟ್ ಎಕ್ಸಾಮ್ ಅಂದ್ರೆ ಎಲ್ಲರಿಗೊಂದ್ ಭಯ. ಎಕ್ಸಾಮ್ ಅಂತ ಅನ್ಕೊಂಡ್ರೆ ಭಯ ಪಡ್ತೀವಿ, ಅಯ್ಯೋ ಎಕ್ಸಾಮ್, ಅಯ್ಯೋ ಓದ್ಬೇಕು ಆ ಸಬ್ಜೆಕ್ಟ್, ಆ ಮ್ಯಾಥ್ಸ್, ಸೈನ್ಸ್, ಅಯ್ಯೋ. ಅದು ಭಯ ಅಂತ ನಮಗೆ ಯಾವತ್ತೂ ಅನ್ಸೇ ಇಲ್ಲ, ಯಾಕಂತಂದ್ರೆ ನಾವು ಬೆಳೆದು ಬಂದಿದ್ದ ಎನ್ವೈರನ್ಮೆಂಟ್ ಹಂಗಿತ್ತು. ನಾವು ಅಷ್ಟು ಲಕ್ಕಿ ಇದ್ವಿ. ಆಕ್ಚುಲಿ ಸ್ಕೂಲ್ನಲ್ಲಿ ಕೂಡ ಯಾವತ್ತೂ ಎಕ್ಸಾಮಿನೇಷನ್ ಪ್ರೆಷರ್ ತಗೋಬೇಕು, ಜಾಸ್ತಿ ಮಾರ್ಕ್ಸ್ ಬರಬೇಕು, ಜಾಸ್ತಿ ಓದಬೇಕು, ಹಾಕ್ಸ್ ಹಂಗೆ ಮಾಡಿ ಹಿಂಗೆ ಮಾಡಿ ಅದೆಲ್ಲ ಇಲ್ಲವೇ ಇಲ್ಲ. ಬಟ್ ನಮಗೆ ಒಂದು ವರ್ಕ್ ಹೆಲ್ಪ್ ಆಗಿದ್ದು ಅಂತಂದರೆ ನಮ್ಮ ಟೀಚರ್ಸ್ ಅವ್ರ ಗೈಡ್ಲೈನ್ಸ್ ದಿ ಬೆಸ್ಟ್. ಸೊ ಅವ್ರ ಸಪೋರ್ಟ್ ನಮ್ಮನ್ನ ಅವತ್ತು ಆ ಪ್ಯಾನಿಕ್ ಆಗೋ ಸ್ಟೇಜಿಗೆ ತಗೊಂಡೇ ಹೋಗಲಿಲ್ಲ. ಸೊ ಆಲ್ ಥ್ಯಾಂಕ್ಸ್ ಟು ಅವರ್ ಟೀಚರ್ಸ್ ಅಂಡ್ ದ ಮ್ಯಾನೇಜ್ಮೆಂಟ್. ಸ್ವಲ್ಪ ಟೆನ್ಸ್ಡ್ ಆಗಿದೆ ಅಂದ್ರೆ ನಂಗೆ ಜಾಸ್ತಿ ಗ್ಯಾಪ್ ಇರಲಿಲ್ಲ ಪ್ರಿಪರೇಟರಿಲಿ. ಸೊ ಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆ ಪ್ರಿಪರೇಟರಿ ಬರ್ದಿದ್ದ ಆ ಸ್ಕೋರ್ ಬಂದಿದ್ದ ಕಾನ್ಫಿಡೆನ್ಸ್ ಈ ಗ್ಯಾಪ್ ಅಲ್ಲಿ ಓದಾಗ ತುಂಬಾ ಕಾನ್ಫಿಡೆನ್ಸ್ ಇತ್ತು. ಆಕ್ಚುಲಿ ನಾನು ಸೈನ್ಸ್ ಹಿಂದೆ ದಿನ ಜಾಸ್ತಿ ರಜಾ ಇತ್ತು ಅಂದ್ಬಿಟ್ಟು ಒಂದಿನ ಶಾಪಿಂಗ್ ಬೇರೆ ಹೋಗಿದ್ದೆ. ಮಧ್ಯೆ ಶಾಪಿಂಗ್ ಬೇರೆ ಮಾಡ್ಕೊಂಡು ಬಂದಿದ್ದೀರಾ? ಅಂಡ್ ಐ ಗಾಟ್ 100 ಆನ್ 100 ಇನ್ ಸೈನ್ಸ್. ಸೂಪರ್ ನೋಡಿ, ಶಾಪಿಂಗ್ ಮಾಡಿದ್ರೆ ಔಟ್ ಆಫ್ ಔಟ್ ತೆಗಿಬಹುದು ಮಾರ್ಕ್ಸ್ ಅಲ್ಲ. ಹಂಗೇನಿಲ್ಲ, ಪ್ರಿಪರೇಟರಿ ಮಾಡಿದ್ ನಂಗೆ ತುಂಬಾ ಹೆಲ್ಪ್ ಆಯ್ತು. ಅದಕ್ಕೆ ಎಕ್ಸಾಮ್ ಟೈಮ್ ಅಲ್ಲಿ ಫುಲ್ ಫ್ರೀ ಅಂಡ್ ಕೂಲ್ ಆಗಿದ್ದೆ, ಏನ್ ಎಕ್ಸಾಮ್ ಅಂತಾನೆ ಅನಿಸ್ಲಿಲ್ಲ. ಆದ್ರೂ ಎಲ್ಲ ಒಂದ್ ಕಡೆ ಭಯ ಪಡ್ತಾರಲ್ಲ, ಏನಕ್ಕೆ ಭಯ ಪಡ್ಬೋದು ನಿಮ್ ಪ್ರಕಾರ? ಎಕ್ಸಾಮ್ ಅಂದ್ರೆ ಓ ಎಕ್ಸಾಮ್ ಏನು ಓದೋದು ಭಯ ಪಡ್ತಾರೆ. ವೆನ್ ದೇ ಆರ್ ನಾಟ್ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಅವ್ರ ಮಟ್ಟಕ್ಕೆ ಅವ್ರ ಕಾನ್ಫಿಡೆಂಟ್ ಬರಬೇಕು, ಅವಾಗ ಮಾತ್ರ ಭಯ ಇರಲ್ಲ. ಓಕೆ ಫೈನ್. ಲೈಕ್ ಏನೇ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ, ಇವಾಗ ಒಂದು ಅಚೀವ್ ಮಾಡ್ಬೇಕು, ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂದ್ರೂ ಯಾರೋ ಒಬ್ರು ಇನ್ಸ್ಪಿರೇಷನ್ ಆಗಿರ್ತಾರೆ, ಅಥವಾ ಒಂದ್ ಏನೋ ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಯಾರೋ ಒಬ್ರು ಇನ್ಸ್ಪಿರೇಷನ್ ಆಗಿರ್ತಾರೆ. ಸೊ ನಿಮ್ ಲೈಫಲ್ಲಿ ಯಾರು ಇಷ್ಟು ಮಾರ್ಕ್ಸ್ ನ ಸ್ಕೋರ್ ಮಾಡೋದಕ್ಕೆ ಯಾರು ನಿಮ್ ಮೋಟಿವೇಟ್ ಮಾಡಿದ್ರು, ಯಾರನ್ನ ಉದ್ದೇಶದಲ್ಲಿ ಇಟ್ಕೊಂಡು ನೀವು ಮಾರ್ಕ್ಸ್ ತೆಗೆದ್ರಿ? ಆಬ್ವಿಯಸ್ಲಿ ನನಗೆ ನನ್ನ ಸ್ಕೂಲ್ ಹೋಪ್ಸ್ ನ ಕೀಪಪ್ ಮಾಡಬೇಕಿತ್ತು. ಅಂಡ್ ಅದಕ್ಕಿಂತ ನಮ್ಮ ಅಮ್ಮ ನನ್ನ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇತ್ತು. ಅವ್ರಿಗೆ ಯಾವತ್ತು ಓದು ಅಂತ ಹೇಳಿರ್ಲಿಲ್ಲ, ಬಟ್ ನಂಬಿಕೆ ಇತ್ತು. ಹಾ, ಆ ನಂಬಿಕೆನ ಉಳಿಸ್ಕೊಳ ಕರ್ತವ್ಯ ನಂದಿತ್ತು. ಸೊ ನಿಮ್ಗೆ ಇನ್ಸ್ಪಿರೇಷನ್ ಅಂದ್ರೆ ಅಮ್ಮ ಅಮ್ಮ ಅಂಡ್ ಚಿಕ್ಕು. ಚಿಕ್ಕು ಚಿಕ್ಕು ಅಂದ್ರೆ ನಮ್ಮ ಹೆಡ್ ಮಿಸ್ಟ್ರೆಸ್. ಸೂಪರ್. ಹೇಳಿ, ನೀವು ಎಷ್ಟು ಮಾರ್ಕ್ಸ್ ಅದ ಟಾಪರ್ ಬೇರೆ ಆಗಿದ್ದೀರಾ, ನಿಮ್ಗೆ ಏನ್ ಇನ್ಸ್ಪಿರೇಷನ್? ಇನ್ಸ್ಪಿರೇಷನ್ ಅಂದ್ರೆ ನನ್ನ ಟೀಚರ್ಸ್ ಹೇಳ್ತಾ ಇದ್ರು ಎಕ್ಸಾಮ್ ಹತ್ರ ಬರ್ತಾ ಸ್ಟೇಟ್ ಟಾಪರ್ 100 on 100 ಬಂದ್ರೆ ಆ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ. ಅದೊಂದ್ ಗರ್ಜ್ ಹುಟ್ಟಿಸಿತ್ತು ಮನ್ಸಲ್ಲಿ, ಹೌದು ಆಗ್ಬೇಕು, ನಾವು ವಿ ವಾಂಟ್ ಟು ಬಿ ದ ಟಾಪರ್ ಅಂತ. ಆ ಖುಷಿ ಏನಿರುತ್ತೆ ಅದನ್ನ ಅವ್ರು ಮುಂಚೆನೆ ಹೇಳಿದ್ರು, ಅದಕ್ಕೋಸ್ಕರ ಅದಾಗ್ಲೇಬೇಕು ಅನ್ನೋ ಒಂದು ಹಠ ಛಲ ಇತ್ತು ಮನ್ಸಲ್ಲಿ. ನೀವು ಲಕ್ಕಿ ಬಿಡಿ, ಯಾಕಂದ್ರೆ ಸ್ಕೂಲ್ ಅಲ್ಲೂ ಸೇಮ್ ಮನೆ ತರ ಇರ್ತಿದ್ರಿ ಅಲ್ವಾ, ಆರಾಮಾಗಿರ್ತಿದ್ರಿ ಚಿಕ್ಕ ವಯಸ್ಸಿಂದನೂ. ಹಾಗೇನೆ ಆ ಟೀಚರ್ಸ್, ಆ ಟೀಚರ್ಸ್ ಯಾರು ನಾವು ಟೀಚರ್ಸ್ ತರ ಟ್ರೀಟ್ ಮಾಡ್ತಿರ್ಲಿಲ್ಲ, ಎಲ್ಲ ಅಮ್ಮಂದಿರು ನಮ್ಗಲ್ಲಿ ಇರೋರೆಲ್ಲ. ಅಂದ್ರೆ ಮೈನ್ ಇವಾಗ ಸೀಕ್ರೆಟ್ ಏನು ಅಂತಂದ್ರೆ, ಏನು ಪ್ರೆಷರ್ ಹಾಕ್ಬಾರ್ದು, ಆರಾಮಾಗಿತ್ತು ಅಂದ್ರೆ ಒಳ್ಳೆ ಮಾರ್ಕ್ಸ್ ತೆಗಿಬಹುದು. ಮೈನ್ ಸ್ಕೂಲ್ ಸಪೋರ್ಟ್ ಇರಬೇಕು, ಸ್ಕೂಲ್ ಸಪೋರ್ಟ್ ಇರಬೇಕು, ಆ ತರ ಒಂದ್ ಸ್ಕೂಲ್ ಸಿಗ್ಬೇಕು, ನೀವು ಲಕ್ಕಿ ಇರಬೇಕು. ಹೆಚ್ಚಾಗಿ ಇವಾಗ ಹೇಳ್ಬೇಕಂದ್ರೆ ಒಂದ್ ಒಳ್ಳೆ ರಿಸಲ್ಟ್ ಬರಬೇಕು ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಹಾಗೆ ಇರಬೇಕು ಅಂತ ಮನೆ ಹೇಳ್ತಿರ್ತಾರೆ. ಇವಾಗ ನಿಮ್ ಫ್ರೆಂಡ್ಸ್ ಗಳು ಹೆಂಗಿತ್ತಂದ್ರೆ, ನೀವು ಅವ್ರನ್ನ ನೋಡಿ ಕಾಂಪಿಟೇಷನ್ ಇಂದ ಓದ್ತೀರಾ, ಅಥವಾ ಅವ್ರ ಹೆಂಗಿರ್ತಾರೆ ಅದನ್ನ ನೋಡಿ ಇನ್ವಾಲ್ವ್ ಆಗ್ತಿರ್ತೀರಾ. ಸೊ ನಿಮ್ ಫ್ರೆಂಡ್ ಸರ್ಕಲ್ ಅಂದ್ರೆ ನಿಮ್ಗೆ ಯಾವ ತರ ಸಪೋರ್ಟಿವ್ ಆಗಿದ್ರು, ನೀವ್ ಯಾವ ತರ ಚಾಲೆಂಜಿಂಗ್ ಆಗಿ ಓದಿರಿ ಅದನ್ನ? ಫ್ರೆಂಡ್ ಸರ್ಕಲ್ ನಲ್ಲಿ ಯಾರನ್ನು ಕಮ್ಮಿ ಬರುವಂತದ್ದು ಅಥವಾ ಬಿಲೋ ಆವರೇಜ್ ಅಂತ ಯಾರು ಇರ್ಲಿಲ್ಲ. ಲೈಕ್ ಎವ್ರಿ ಒನ್ ವರ್ ವರ್ಕಿಂಗ್ ಹಾರ್ಡ್ ಅಂಡ್ ನಮಗೆ ಸಪೋರ್ಟ್ ಇತ್ತು, ನಾವು ಚಾಲೆಂಜಿಂಗ್ ಆಗೂ ಇದ್ವಿ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಫ್ರೆಂಡ್ಸ್ ಅಂತ ಇದ್ದಿದ್ದು ಆ ಕಂಪ್ಯಾರಿಸನ್ ಬರೋದಾಗ್ಲಿ ಅಥವಾ ಅದೇನೋ ಒಂಥರ ಹೊಟ್ಟೆ ಕಿಚ್ ಬರೋದಾಗ್ಲಿ ಅದೆಲ್ಲ ಯಾವತ್ತೂ ಇಲ್ಲ. ಬಿಕಾಸ್ ಆಫ್ ಅವರ್ ಸ್ಕೂಲ್ ಎನ್ವಿರಾನ್ಮೆಂಟ್. ಅಗೈನ್ ಈಗ ಏನಾಗುತ್ತೆ ಅಂದ್ರೆ, ಕೆಲವರು ಈಗ ಏನ್ ನೀವು ಜಾಸ್ತಿ ಬರ್ತಾರೆ, ಜಾಸ್ತಿ ಬರಬಾರ್ದು, ಅವ್ರಿಗಿನ್ನ ನಾನು ಚೆನ್ನಾಗಿ ಓದ್ಬೇಕು ಅಂತ ಗೊತ್ತಿದ್ದು ಗೊತ್ತಿದ್ದೇನೆ ಮಾರ್ಕ್ಸ್ ತೆಗಿತಾ ಇರ್ತಾರೆ, ಕೇಳಿದ್ರೆ ಏನು ಬರ್ದಿಲ್ಲ ನಮ್ಮ ಹಾಗೆ ಅಂತಿರ್ತಾರಲ್ಲ, ಇದೆಲ್ಲ ಕಾಮನ್ ಸ್ಕೂಲ್ ಲೈಫ್. ಆತರ ನಮ್ ಸ್ಕೂಲ್ ಯಾವತ್ತೂ ಯಾವಾಗ ಓಕೆ ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್, ಓದೋ ವಿಷಯಕ್ಕೆ ಬಂದ್ರೆ ನಮ್ ಪಾಡಿಗೆ ನಾವು ಓದ್ತಿದ್ದೋ, ಬಟ್ ಯಾರ ಹತ್ರ ಕಂಪಾರಿಸನ್ ಅಂತ ಇಲ್ಲ. ನಮಗೆ ಕಾಂಪಿಟೇಷನ್ ಅಂತೂ ನಮ್ ಸ್ಕೂಲಲ್ಲಿ ಫುಲ್ಲಿ ಕಾಂಪಿಟೇಟೆಡ್ ಇದ್ದೋ ಎಲ್ಲಾರು. ನಾವು 20 ಇದ್ದೋ, 20 ಒಬ್ರಿಗೊಬ್ರು ಕಾಂಪಿಟೇಟಿವ್ ಇದ್ದೋ, ಅದಕ್ಕೆ ನಮ್ದು ಇಷ್ಟು ಸ್ಕೋರ್ಸ್ ಇದೆ. ಓಕೆ ಫೈನ್. ಇವಾಗ ಲೈಕ್ ಸ್ಟಡೀಸ್ ಮಾಡೋದು ಒಂದೇ ಅಂತಾನೆ ಅಲ್ಲ, ಅದ್ರ ಜೊತೆಗೆ ಬರೀ ಓದು 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 ಅಂತ ಅದೊಂದೇ ಆಗೋಗ್ಬಿಡುತ್ತೆ, ಬೇರೆ ಆಕ್ಟಿವಿಟೀಸ್ ಕೂಡ ಇರಬೇಕಾಗುತ್ತೆ. ಸ್ಪೋರ್ಟ್ಸ್ ಆಗಿರ್ಬೋದು, ವಾಟ್ ಎವರ್, ನಿಮ್ಗೆ ಏನೋ ಒಂದು ಹವ್ಯಾಸ ಇರುತ್ತೆ. ಸೊ ನೀವೇನ್ ಮಾಡ್ತೀರಿ ಓದೋದನ್ನ ಬಿಟ್ಟು ಪರ್ಟಿಕ್ಯುಲರ್ ಆಗಿ? ನಾನು ಮ್ಯೂಸಿಕ್, ಆಕ್ಚುಲಿ ಅಡಿಕ್ಟೆಡ್ ಮ್ಯೂಸಿಕ್ ಗೆ ಅಡಿಕ್ಟೆಡ್. ಹಾಡ್ತೀರಾ ಅಥವಾ ಏನು ನುಡಿಸ್ತೀರಾ ಅಥವಾ ನೀವೇ ಏನಾದ್ರು ಕೇಳ್ತೀರಾ? ಆಕ್ಚುಲಿ ಎಲ್ಲಾ ಮಾಡ್ತಾರೆ. ಮ್ಯೂಸಿಕ್ ಅಲ್ಲಿ ಆಲ್ ಟೈಪ್ಸ್ ಮಾಡ್ತೀನಿ. ಕ್ಲಾಸಸ್ ಅಟೆಂಡ್ ಮಾಡ್ತಿದ್ರಾ ನೀವು? ಅಂದ್ರೆ ಮ್ಯೂಸಿಕ್ ಜೂನಿಯರ್ ಆಗಿದೆ. ಜೂನಿಯರ್ ಆಗಿದೆ. ಸೊ ಇದ್ರ ಜೊತೆಗೆ ಓದೋದ್ರ ಜೊತೆಗೆ ಅದನ್ನು ಮಾಡ್ತಾ ಇದ್ದೀರಾ?
ಸೂಪರ್. ಮತ್ತೆ ನಿದ್ದೆ ಮಾಡೋದು ಮಾತ್ರ 2-3 hours ಅಷ್ಟೇ. ಅದು ಅಭ್ಯಾಸ ಆಗೋಗಿದೆ ಯಾಕೆ ಅಂತ ಗೊತ್ತಿಲ್ಲ, ಚಿಕ್ಕವಳಿದ್ದಾಗಿಂದ. ಆಮೇಲೆ ಆರಾಮಾಗಿ ನಿದ್ದೆ ಮಾಡ್ತೀರಾ ಅನ್ಸುತ್ತೆ ನೀವು? ಪ್ರಾಬಬ್ಲಿ. ನನ್ನ ರಿಸಲ್ಟ್ ಗೋಸ್ಕರ ರಾತ್ರಿ ಎಲ್ಲ ಎದ್ದಿದ್ದು ಅಂತ ಅಲ್ಲ, ಬಟ್ ಆದ್ರೂ ನಿದ್ದೆ ಮಾಡೋಣ. ಹೌದು, ಆಪೋಸಿಟ್ ನಾನು, ನಂಗೆ ಫುಲ್ ನಿದ್ದೆ ಬರುತ್ತೆ. ಅಲ್ಲ, ನೀವು ಏನೇನು ಮಾಡ್ತೀರಾ ಫ್ರೀ ಟೈಮ್ ಇದ್ದಾಗೆಲ್ಲ? ಬುಕ್ಸ್ ಓದ್ತೀನಿ, ಅಂಡ್ ನನ್ಗೆ ಬಾಲ್ ಬ್ಯಾಡ್ಮಿಂಟನ್ ತುಂಬಾ ಇಷ್ಟ. ನಾನು ಅದ್ರಲ್ಲಿ ತಾಲೂಕ್ ಲೆವೆಲ್ ಆಗಿ ಹೋಗಿ ಬಂದಿದ್ದೆ. ನಂಗೆ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಅಂಡ್ ಮೋರ್ ಓವರ್ ನಂಗೆ ನಿದ್ದೆನೆ ತುಂಬಾ ದೊಡ್ಡ ಹಾಬಿ. ನಂಗೆ ನಿದ್ದೆ ಮಾಡೋದಂದ್ರೆ ತುಂಬಾ ಇಷ್ಟ. ಸೊ ನೋಡಿ, ಒಬ್ಬರಿಗೆ ನಿದ್ದೆ ಮಾಡಕ್ ಆಗಲ್ಲ, ಇನ್ನೊಬ್ಬರಿಗೆ ನಿದ್ದೆ ಮಾಡಬೇಕು. ಸೊ ಇಷ್ಟಿದೆ, ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾತಾಡ್ತೀವಿ. SSLC ಟಾಪರ್ಸ್ ವಿಶೇಷ ಕಾರ್ಯಕ್ರಮ ಮುಂದುವರಿತ ಒಂದು ಸಣ್ಣ ಬ್ರೇಕ್ ನಂತರ.